ಹರೇ ಶ್ರೀನಿವಾಸ. ನಮಗೆ ಎಲ್ಲ ಸಕಲ ಐಶ್ವರ್ಯವೂ ಸಿಗಬೇಕು ಅಂದರೆ ನಾವು ತಿರುಪತಿ ವೆಂಕಟರಮಣ ಶ್ಲೋಕ ಹೇಳಬೇಕು ಅಂತ. ಅದನ್ನು ವಿವರಿಸುವ ಸರಳ ಕಥೆ. ನಮ್ಮ ಭಾರತ ದೇಶದಲ್ಲಿ ಚಂದ್ರನೋಡ ಇದು ಆತಿಕ ತುಂಬ ಜಾಸ್ತಿ ಇರೋ ಸ್ಥಳ ಯಾವುದು ಅಂದರೆ ತಿರುಪತಿ ದೇವಸ್ಥಾನ. ಅಲ್ಲಿ ಹೋದರೆ ನಮಗೆ ಚಂದ್ರ ಮನಸ್ಸಲ್ಲಿ ನೆಮ್ಮದಿ ಕೊಡವ, ಅಭಿಮಾನ ದೇವತೆ. ಅಲ್ಲಿ ತಿರುಪತಿನ ಹೋಗಿ ದರ್ಶನ ಮಾಡಿದರೆ ನಮಗೆ ಮನಸ್ಸಿಗೆ ತುಂಬ ಸಂತೋಷವಾದ ಅನುಭವ, ಸಂತೋಷ ಸಿಕ್ಕೋದು ಅಂತ ರಾಮಾನುಜರು ಯಂತ್ರ ಸಂಕ್ರಗಳ ಹಾಗೆ ಅಂತ ಒಂದು ಇದು ಬರೆದಾರಂತೆ. ಅದಲ್ಲಿ ಬರೆದಾರವರು ಈ ಸ್ಕಾಂತ ಪುರಾಣದಲ್ಲಿ ಏನಂದಿದ್ದಾರೆ ಅಂದರೆ, ಈ ಪಾಪನಾಶ ತೀರ್ಥ ಇರ್ತಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ, ನಾವು ಏನಾರು ಮಾಟ ಮಂತ್ರ ಎಲ್ಲ ಮಾಡಿದರೆ ಆಮೇಲೆ ನಮಗೆ ತುಂಬ ಕಷ್ಟ ಇರ್ತಪ್ಪ, ಹಣದ ಕೊರತೆ ಇರ್ತಪ್ಪ ಅಂದರೆ ಆ ಹಣದ ಕೊರತೆಯೂ ಸೇರಿ ನಮಗೆ ಕಮ್ಮಿ ಆಗತ್ತಂತೆ. ಆಮೇಲೆ ಸಂತಾನ ವೃದ್ಧಿ ಆಗತ್ತಂತೆ. ನಾವು ತಿರುಪತಿ ದೇವಸ್ಥಾನದಲ್ಲಿ ಹೋಗಿ ನಾವು ಇದು ಮಾಡಿದರೆ, ಆ ಪಾಪನಾಶ ತೀರ್ಥದಲ್ಲಿ ಸ್ನಾನ ಮಾಡಿದೆ. ಆಮೇಲೆ ಈ ಪ್ರಪಂಚದಲ್ಲಿ ತುಂಬ ಶಕ್ತಿ ಇದೆ. ಆ ಶಕ್ತಿ ಹೇಗೆ ಅಂದರೆ, ಸೂಕ್ಷ್ಮ ರೂಪದಲ್ಲಿ ನಮ್ಮ ಮೈ ಒಳಗೆ ಇದ್ದು, ನಮ್ಮ ಮನಸ್ಸೊಳಗೆ ನಮ್ಮ ಮೈ ಒಳಗೆ ಇದ್ದು ನಾವು ಬಂದು ಅದು ನಮ್ಮನ್ನ ನಡೆಸುತ್ತೆ. ನಾವು ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ದೇವ್ರನ್ನ ದರ್ಶನ ಮಾಡಿದರೆ ಸಾಕು ಅಂತೆ, ನಮ್ಮ ಒಳಗೆ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ವೃದ್ಧಿ ಆಗೋದು ಅಂತೆ. ಆಮೇಲೆ ವಾಸ್ತು ಪ್ರಕಾರ ನೋಡಿರು ನಾರ್ತ್ ಈಸ್ಟ್ಲಿ, ನಾವು ಅದಕ್ಕೋಸ್ಕರ ಏನಂತಾರೆ ದೇವ್ರನ್ನ ನಾರ್ತ್ ಈಸ್ಟ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತಾರಲ್ಲ, ಅದಕ್ಕೂ ಇದು ಇದೆ. ದೇವರು ವೆಂಕಟೇಶ ದೇವರು ನಾರ್ತ್ ಈಸ್ಟ್ಲಿ ಇದ್ದಾರೆ. ನಾರ್ತ್ ಬಂದು ತುಂಬ ಬಂದು ಬೆಟ್ಟ ಇದೆಲ್ಲ ಇರ್ತೆ, ಬೆಟ್ಟ ಎಲ್ಲ ಇರ್ತೆ. ಆಮೇಲೆ ಕೆಳಗೆ ಬಂದು ನೀರು ಕೆಳಗ ಇದಿರ್ತೆ, ಮೇಲೆ ದೇವರಿದ್ದಾರೆ ಅಂತ ಮಾದರಿ. ಕೆಳಗೆ ಬಂದು ಫಾಲ್ಸ್ ಇರೋದು ಅಂತ ಮಾದರಿ ಇತ್ತು ಅಂದರೆ ಆ ಸ್ಥಳಕ್ಕೆ ಹೋದರೆ ಸಾಕು ಅಂತೆ, ನಮಗೆ ಅಷ್ಟು ಮನಸ್ಸು ಬಂದು ಶಾಂತಿಯು ಸಿಕ್ಕೋದು ಅಂತ. ಅಲ್ಲಿ ಜನಗಳು ತುಂಬ ಜನಗಳು ಬಂದು ಅಲ್ಲಿ ರೂಪ ಮೇಲೆ ರೂಪ ಅಷ್ಟು ಸಿಕ್ಕೋದು ಅಂತೆ, ಹಾಗೆ ಅಂತ ಹೇಳ್ತಾರೆ ವಾಸ್ತು ಪ್ರಕಾರ. ಅಂತ ಮಾದರಿ ದೇವರು ಅದೇ ಮರಿತಾ ಇದ್ದಾರೆ, ಮೇಲೆ ಇದ್ದಾರೆ ಕೆಳಗೆಲ್ಲ ಫಾಲ್ಸ್ ಎಲ್ಲ ಇರ್ತೆ, ಮೇಲೆ ದೇವರಿದ್ದಾರೆ. ಮೊಟ್ಟ ಮೊದಲಲ್ಲಿ ಫಸ್ಟ್ ಈ ವರ್ಲ್ಡ್ಲೇ ನೋಡಲೇ ಪ್ರಪಂಚದಲ್ಲೇ ನೋಡ್ರೆ ಚಂದ್ರನ ಮೊದಲಲ್ಲಿ ನೋಡೋ ದೇಶ ಎದು ಅಂದರೆ ಇದು ತಾನಂತ, ಇದು ಜಾಪನಿ ದೇಶ ತಾನ, ಜಪಾನ್ ತಾನಂತೆ. ಅಲ್ಲಿ ಜಾಸ್ತಿ ಆ ಚಂದ್ರನೋದ ಇದು ಕಿರಣಗಳೆಲ್ಲ ಬೇಗ ಬೇಗ ಕಾಣಿಸೋದೆ, ಅವ್ರಿಗೆ ತುಂಬ ಪವರ್ ಇದೆ ಅಂತಾರೆ ನೋಡಿ. ಜಾಪನೀಸ್ ಏರ್ ಅಂತಾರಲ್ಲ ಜಪಾನ್ ಬುದ್ಧಿಯಿಂದ ಹುಟ್ಟು, ಅದಕ್ಕೋಸ್ಕರ ಅದರಿಂದ ಅವರು ತುಂಬ ಬುದ್ಧಿಶಾಲಿಯಾಗೂ ಇದ್ದಾರೆ. ದಂಡ್ಯ ಕಂಡಿಡಿತಾರೆ ಏನೇನೋ ಲೇಟೆಸ್ಟ್ ಐಟಮ್ಸ್ ಎಲ್ಲ ದಂಡ್ಯ ಕಂಡಿಡಿತಾರೆ ನೋಡಿ ಜಾಪನೀಸು, ಅದರಿಂದ ತಾನಂತೆ. ಅದೇ ಮಾದರಿ ಇಂಡಿಯಾದಲ್ಲಿ ನಮಗೆ ಯಾವ ಚಂದ್ರನೋಡ ಗ್ರಹಣ ಜಾಸ್ತಿ ಇದೆ ಅಂದರೆ ಅದು ನಮ್ಮ ತಿರುಪತಿ ವೆಂಕಟರಮಣ ದೇವ ಗುಡಿ ತಾನಂತೆ, ತಿರುಪತಿ ತಾನೆ. ಅದರಿಂದ ತಾನೆ ನಾವು ಆ ಗುಡಿಗೆ ಹೋದರೆ ನಮಗೆ ಮನಃಶಾಂತಿ ತುಂಬ ಸಿಕ್ಕತ್ತೆ. ಅಲ್ಲಿ ಜಟಿಪೂಟಿ ಎಲ್ಲ ತುಂಬ ದಂಡ್ಯ ಇದೆ, ಅದು ಫಾರ ಇದು ತಾನೆ ಅಡವಿ ತಾನೆ. ಅಡವಿ ಒಳಗೆ ಏನು ಸಿಕ್ಕೋದು, ದಂಡ್ಯ ಜಟಿ ಬೂಟಿಗಳೆಲ್ಲ ಚಂದ ಸಿಕ್ಕೋದಿಲ್ಲ. ಅದರಿಂದ ನಮಗೆ ಏನಾಗತ್ತೆ, ಮೇಗ ಮೇಯೂ ಸ್ವಚ್ಛ ಆಗತ್ತೆ, ಶುದ್ಧವಾದ ಗಾಳಿ ಸಿಕ್ಕತ್ತೆ. ಅಲ್ಲಿ ದಂಡ್ಯ ಇವರೆಲ್ಲ ಋಷಿ ಮುನಿ ಎಲ್ಲ ಅಲ್ಲಿ ಹೋಗಿ ತಪಸ್ ಮಾಡಿ ದೇವ್ರನ್ನ ದರ್ಶನ ಮಾಡಿದ್ದಾರಲ್ಲ, ಆ ಶಕ್ತಿಯೂ ಅದರೊಳಗೆ ಇದಾಗಿರುತ್ತೆ. ಅದನ್ನು ನೋಡಿದ ಮೇಲೆ ನಮಗೆ ಏನಾಗತ್ತೆ, ಇನ್ನೂ ಶಕ್ತಿ ಜಾಸ್ತಿ ಆಗತ್ತೆ ತಿರುಪತಿ ಹೋದರೆ. ಓಂ ನಮೋ ವೆಂಕಟೇಶಾಯ ನಮಃ. ಹಾಗೆ ಅಂದರೆ ನಮಗೆ ಎಲ್ಲ ಐಶ್ವರ್ಯವೂ ಸಿಕ್ಕಾದಂತೆ. ಅದು ತಾನು ಶ್ಲೋಕ, ಓಂ ನಮೋ ವೆಂಕಟೇಶಾಯ ನಮಃ ಅಂತ ಹೇಳಿದೆ. ಶ್ರೀಕಾಂತಾಯ ಕಲ್ಯಾಣ ನಿತಯೇ ನಿತಯೋರ್ತಿನಂ ಶ್ರೀ ವೆಂಕಟೇಶ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ವೆಂಕಟಾಚಲದೀಶಂ ಶ್ರೀಯತ್ಯಾಸಿತ ವಕ್ಷಂ ಚರಿತಚೇತನ ಮಂದಾರಂ ಶ್ರೀನಿವಾಸಂ ಮಹಾಂಭಜೇ ಶ್ರೀ ವೆಂಕಟೇಶ ಶ್ರೀನಿವಾಸ. ನಿನ್ನೋಡ ಪಾದಾರವಿಂದಲಿ ಗತಿ ಕೊಡಪ್ಪ ಶ್ರೀ ಗ್ರಹ ಶ್ರೀ ವೆಂಕಟೇಶಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.